ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ನಾಲ್ಕು ಪೇಜ್ ನಂಬರ್ 38. ವಿಶ್ವ ಚಕ್ರಾಧಿಪತ್ಯವನ್ನು ಹೊಂದಿಕೊಳ್ಳಬೇಕೆಂಬ ಇಸ್ರೇಲರ ನಿರೀಕ್ಷೆಯು ಆ ರೀತಿಯಾಗಬೇಕೆಂಬ ರಾಷ್ಟ್ರಗಳ ಆಯ್ಕೆಯಾಗಿರದೆ ದೇವರ ಆಯ್ಕೆಯು ಮತ್ತು ಬಲವು ಅವರಿಗೆ ಅನುಗ್ರಹವಾಗಿ ಪ್ರಕಟವಾಯಿತಲ್ಲದೆ ಇತರೆ ರಾಷ್ಟ್ರಗಳಿಗೂ ಹರಡಿದಂತೆ ತೋರಿಬರುತ್ತದೆ. ಈ ಎಲ್ಲ ಘಟನೆಗಳಲ್ಲಿಯೂ ಈ ಅನ್ಯ ರಾಜರುಗಳು ಮತ್ತು ಜನರು ತಮ್ಮ ಚಕ್ರಾಧಿಪತ್ಯವು ತಾವು ಆರಾಧಿಸುವ ದೇವರ ಕೃಪಾವರವಾಗಿದೆ ಎಂಬುದಾಗಿ ಒಪ್ಪಿಕೊಂಡಿದ್ದರು ಎಂದು ನಾವು ಕಾಣುತ್ತೇವೆ. ಇದೇ ಆಲೋಚನೆಗೆ ಸಣ್ಣ ಪುಟ್ಟ ದೊರೆಗಳು, ಅರಸರುಗಳು ಮತ್ತು ಬಹಳಷ್ಟು ಶಕ್ತಿಶಾಲಿ ರಾಜರುಗಳು, ಚಕ್ರವರ್ತಿಗಳು ಇನ್ನೂ ಅಂಟಿಕೊಂಡಿದ್ದಾರೆ. ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಎಷ್ಟೇ ಬಲಹೀನರಾಗಿದ್ದರೂ ಪರವಾಗಿಲ್ಲ, ಎಷ್ಟೇ ದುರಾಚಾರಿಗಳು ಮತ್ತು ತಮ್ಮನ್ನು ತಾವು ಆಳಲಾಗದದ್ದರೂ ಪರವಾಗಿಲ್ಲ, ಅವರು ದೇವರು ತಮ್ಮನ್ನು, ತಮ್ಮ ಕುಟುಂಬವನ್ನು ಈ ಇಡೀ ಲೋಕವನ್ನೇ ಆಳಲು ಮತ್ತು ಆಶೀರ್ವದಿಸಲು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆ ಎಂಬ ಬಹುಮಟ್ಟಿನ ಮೂರ್ಖ ಮಟ್ಟದ ಆಲೋಚನೆಯನ್ನು ಹೊಂದಿದ್ದರು. ಈ ವಿಚಾರಣ ಸರಣಿಯನ್ನು ಅನೇಕ ಮಂದಿ ಜನರು ಒಪ್ಪಿಕೊಂಡಿದ್ದರು ಮತ್ತು ಅವರ ಬಿರುದು ವಂಶವರ್ಣಗಳಲ್ಲಿ, ಪದಕ ನಾಣ್ಯ ಮತ್ತು ಕಾಗದಗಳಲ್ಲಿ ದೇವರ ದಯಿಂದ ಎಂಬ ಅರಸ ಎಂಬುದಾಗಿ ಬರೆದಿದ್ದರು. ಈ ರೀತಿಯಲ್ಲಿ ಇಸ್ರೇಲರು ಈ ಪ್ರಪಂಚದ ಮೇಲೆ ವಾಗ್ದತ್ತವಾದ ಚಕ್ರಾಧಿಪತ್ಯಕ್ಕಾಗಿ ನಿರೀಕ್ಷಿಸುತ್ತಾ ಕಾಯುತ್ತಿದ್ದು, ಕೆಲವೊಮ್ಮೆ ವಿಶೇಷವಾಗಿ ಅರಸರಾದ ದಾವಿದನ ಮತ್ತು ಸೊಲೋಮನ ಆಳ್ವಿಕೆಯ ಕಾಲದಲ್ಲಿ ಅದರ ನೆರವೇರಿಕೆ ಮತ್ತು ಕೈಗೆಟುಕಲಿದೆ ಎಂಬ ಭ್ರಮೆಯಲ್ಲಿದ್ದರು. ವಿಶ್ವ ಚಕ್ರಾಧಿಪತ್ಯದ ಬಯಕೆಯು ಸಾಮಾನ್ಯವಾಗಿ ಇತರೆ ರಾಷ್ಟ್ರಗಳಲ್ಲಿ ಇರುವುದಾಗಿತ್ತು. ವಾಗ್ದಾನದ ನಿಜವಾದ ಬೀಜವು ಒಂದು ಚಕ್ರಾಧಿಪತ್ಯವನ್ನು ವಹಿಸಿಕೊಳ್ಳುವವರೆಗೆ ದೇವರು ಇಸ್ರೇಲರಿಂದ ಕಿರೀಟವನ್ನು ಇನ್ನೇನು ತೆಗೆದು ಬಿಡಬೇಕೆಂದಿರುವಾಗ ಆತನು ಅನ್ಯ ರಾಷ್ಟ್ರಗಳು ಅದನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿ, ಲೋಕವನ್ನು ಆಳುವ ಪ್ರಯೋಗದ ಪ್ರಯತ್ನ ಮಾಡಲಿ. ಆ ರೀತಿಯಲ್ಲಿ ಈ ಲೋಕದವರು ಸಹ ಪ್ರಸ್ತುತ ಪಾಪಭರಿತ ಪರಿಸ್ಥಿತಿಯಲ್ಲಿ ಸ್ವಯಂ ಆಳಿಕೆ ಮಾಡುವುದರ, ತಮ್ಮ ಸ್ವಂತ ಪ್ರಯತ್ನಗಳ ನಿರರ್ಥಕತೆಯ ಅನುಭವ ಮಾಡಲಿ ಎಂದು ನಿರ್ಧರಿಸಿದನು. ಆತನು ಆದಾಮನಿಂದ ವಶಪಡಿಸಿಕೊಂಡ ಚಕ್ರಾಧಿಪತ್ಯವನ್ನು ದೇವದೂತರುಗಳಿಗೆ ಅವರ ಆಳು ಮತ್ತು ಲೋಕವನ್ನು ಆಶೀರ್ವದಿಸುವ ಅಸಮರ್ಥತೆಯನ್ನು ನಿರೂಪಿಸಲು ವಹಿಸಿಕೊಂಡಂತೆಯೇ ಆತನು ಈಗ ಆ ಸಾಮ್ರಾಜ್ಯವನ್ನು ಅನ್ಯಜನಗಳ ವಶಕ್ಕೆ, ಅವರು ಆತನ ಸಹಾಯವಿಲ್ಲದೆ ತಮ್ಮ ವಿವಿಧ ಕ್ರಮಗಳನ್ನು ಪ್ರಯತ್ನಿಸುವಂತೆ ಒಪ್ಪಿಸಿಕೊಡುತ್ತಾನೆ. ಮತ್ತು ಅದರ ಹಕ್ಕುದಾರನಾದ ದೇವರ ಅಭಿಷಕ್ತನು ಬಂದು ಆ ಚಕ್ರಾಧಿಪತ್ಯವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅದರ ಉದ್ದೇಶಗಳನ್ನೆಲ್ಲ ನೆರವೇರಿಸುವವರೆಗಿನ ಮಧ್ಯದ ಸಮಯವನ್ನು ತುಂಬಿಸುವಂತೆ ಈ ವಿವಿಧ ಪ್ರಯೋಗಗಳನ್ನು ಅನೇಕ ಮೌಲ್ಯವುಳ್ಳ ಅವಕಾಶ ಪಾಠಗಳನ್ನಾಗಿ ದೇವರು ಅನುಮತಿಸುತ್ತಾನೆ. ಶಾರೀರಿಕ ಇಸ್ರೇಲರು ಆತ್ಮಿಕ ಇಸ್ರೇಲರ ಸುವಾರ್ಥ ಸಭೆಯ ನಮೂನೆಯಾಗಿದ್ದು, ಅದನ್ನು ಹೆಚ್ಚಾದ ಅರ್ಥದಲ್ಲಿ ರಾಜವಂಶಸ್ಥ ಯಾಜಕವುಳ್ಳ ಪವಿತ್ರ ಜನಾಂಗವೆಂದು ಕರೆಯಲಾಗಿದೆ. 1 ಪೇತ್ರ 2:9. ಮತ್ತು ಇದು ತಕ್ಕ ಸಮಯದಲ್ಲಿ ಕೆಲವು ವಿಷಯಗಳಲ್ಲಿ ಕ್ರಿಸ್ತನ ರಾಜ್ಯದ ನಮೂನೆಯಾಗಿರುವಂತೆ ಅವರ ರಾಜ್ಯವು ಎಲ್ಲ ಜನಾಂಗಗಳನ್ನು ಆಳುವುದು, ಆಶೀರ್ವದಿಸುವುದು ಆಗಿದೆ. ಇದರ ಪರಿಣಾಮವಾಗಿ ಈ ಲೋಕದ ಚಕ್ರಾಧಿಪತ್ಯವನ್ನು ಅನ್ಯಜನಗಳಿಗೆ ವಹಿಸಿಕೊಡುವಾಗ ಆತನು ಈ ನಮೂನೆಯ ರಾಜ್ಯವು ಇನ್ನು ಮುಂದೆ ಮಾನ್ಯತೆಯನ್ನು ಹೊಂದಿಕೊಳ್ಳದಂತೆ ಅದರ ಸಾಂಕೇತಿಕ ಕಿರೀಟವನ್ನು ತೆಗೆದುಕೊಳ್ಳುವುದು ಅಗತ್ಯವಾಗಿದೆ. ಆತನು ಇದನ್ನು ಅವರು ಭ್ರಷ್ಟರು, ವ್ಯರ್ಥರಾದವರು, ವಿಗ್ರಹಾರಾಧಕರು ಆಗಿದ್ದು ಅವರ ರಾಷ್ಟ್ರೀಯ ವಿಶೇಷತೆಯ ಅನುಪಾತದಲ್ಲಿ ಈ ವಿಶ್ವಕ್ರಮ ಪತ್ಯದ ಹೇಳಿಕೆ ಮಾಡಲು ಯೋಗ್ಯರಲ್ಲ ಎಂದು ಸಾಬೀತುಪಡಿಸಿದ್ದಾನೆ. ಅವರ ಅರಸನಾದ ಚಿತ್ಕಿಯನ ಕಾಲದಲ್ಲಿ ಆಗಿತ್ತು. ದೈಹಿಕ ತೀರ್ಪು ಪ್ರವಾದನೆಯ ಈ ಮಾತುಗಳಲ್ಲಿ ವ್ಯಕ್ತವಾಗಿದೆ. ಕರ್ತನಾದ ಯಹೋವನು ಎಂತೆನ್ನುತ್ತಾನೆ, ಮುಂಡಾಸವನ್ನು ಕಿತ್ತುಬಿಡು, ಕಿರೀಟವನ್ನು ಎತ್ತಿಹಾಕು, ಎಲ್ಲವೂ ವ್ಯತ್ಯಾಸವಾಗಲಿ. ಕೆಳಗಿನದು ಮೇಲೆ ಮಾಡು, ಮೇಲಿನದು ಕೆಳಗೆ ಮಾಡು. ನಾನು ದಬ್ಬಿ ಬಿಡುವೆನು, ದಬ್ಬಿ ಬಿಡುವೆನು, ದಬ್ಬಿ ಬಿಡುವೆನು. ರಾಜ್ಯಕ್ಕೆ ಬಾಧ್ಯರು ಬರುವುದರೊಳಗೆ ಒಂದು ಇದ್ದಂತಿರದು, ಅವನಿಗೆ ರಾಜ್ಯವನ್ನು ವಹಿಸುವೆನು. ಯೆಹೆಜ್ಕೇಲ ಅಧ್ಯಾಯ. ಈ ರೀತಿಯಲ್ಲಿ ಕಿರೀಟವು ಅಥವಾ ಚಕ್ರಾಧಿಪತ್ಯಗಳು ಉರುಳುವುದು ನೆರವೇರಿಗಿದೆ. ಮೊದಲಿಗೆ ಈ ರೀತಿಯಾಗಿ ಬಾಬೆಲಿನಲ್ಲಿ ಆಯಿತು, ನಂತರ ಮೆದ್ಯ ಪರೇಷಿಯಾ, ನಂತರ ಗ್ರೀಸ್, ಸದಾನಂತರ ರೋಮ್ ರಾಜ್ಯಗಳಲ್ಲಿ ರೂಪಿತಗೊಂಡವು. ಈ ಸಾಮ್ರಾಜ್ಯದ ಗುಣಲಕ್ಷಣಗಳು ಇತಿಹಾಸದಲ್ಲಿ ದಾಖಲಿಸಿರುವಂತೆಯೇ ಪ್ರವಾದಿಗಳ ವಿವರಣೆಗಳೊಡನೆ ಯಥಾರ್ಥವಾಗಿ ಹೊಂದಿದೇ ಆಗುತ್ತದೆ. ನಾವು ನೆಬುಕದ್ನೆಚ್ಚರನ್ನು ಕಂಡ ಮಹಾ ಪ್ರತಿಮೆಯ ದರ್ಶನ ಮತ್ತು ದಾನಿಯೇಲನ್ನು ಕಂಡ 4 ಮೃಗಗಳ ದರ್ಶನ ಮುಂತಾದವುಗಳಲ್ಲಿ ಕಾಣಬಹುದು. ಈ ರೀತಿಯಲ್ಲಿ
ಕ್ರಿಸ್ತನು ಇಸ್ರೇಲ್ ಸಿಂಹಾಸನದ ಮತ್ತು ಸಮಗ್ರ ಲೋಕದ ಮಧ್ಯಸ್ಥನಾದ ಅಧಿಕಾರಿಯು ತನ್ನ ಅಮೂಲ್ಯ ರಕ್ತದ ಮೂಲಕ ಕೊಂಡುಕೊಂಡಿರುವುದನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವವರೆಗೂ ಇಸ್ರೇಲ್ ಸಾಮ್ರಾಜ್ಯಕ್ಕೆ ತುಳಿತಕ್ಕೊಳ್ಳುವ ಸ್ಥಿತಿಯು ಮುಂದುವರಿಯುವುದು. ನಾವು ಕಂಡುಕೊಂಡಂತೆ ಆತನ ಈ ಲೋಕದಲ್ಲಿನ ಐದನೆಯ ವಿಶ್ವ ಸಾಮ್ರಾಜ್ಯವಾಗಿದ್ದು ಆಕಾಶದ ಕೆಳಗಣ ದೇವರ ರಾಜ್ಯವಾಗಿದೆ. ಆದರೆ ಭಿನ್ನವಾದ ಹಿಂದಿನ ನಾಲ್ಕು ಸಾಮ್ರಾಜ್ಯಗಳು ಸೂಕ್ತ ಸಮಯದವರೆಗೆ ಅನುಮತಿಸಲ್ಪಟ್ಟಿತ್ತು ಮತ್ತು ಒಪ್ಪಿಗ ಪೂರ್ವಕವಲ್ಲದಿದ್ದರೂ ಮಾನ್ಯ ಮಾಡಲಾಗಿತ್ತು. ಆದರೆ ಈ ರಾಜ್ಯವು ಒಪ್ಪಿಗೆ ಪಡೆದಿದ್ದು ದೇವರಿಂದಲೇ ಈ ಲೋಕದ ಮೇಲೆ ಆತನ ಪ್ರತಿನಿಧಿಯಿಂದ ಸ್ಥಾಪಿತವಾಗಿದೆ. ಅದು ದೇವರ ರಾಜ್ಯವಾಗಿದೆ, ಯೇಹುವನ ಅಭಿಷೇಕಿಸಿದ ರಾಜ್ಯವಾಗಿದೆ. ಅದು ಕ್ರಮೇಣವಾಗಿ ಸುವಾರ್ತೆಯು ಮುಕ್ತಾಯವಾಗುವ ಮಹಾಸಂಕಟ ಸಮಯದಲ್ಲಿ ಸ್ಥಾಪಿತವಾಗಲಿದೆ. ಅದರ ಮಧ್ಯದಲ್ಲಿ ಪ್ರಸ್ತುತ ಸಾಮ್ರಾಜ್ಯಗಳು ಮಹಾಗೊಂದಲಕ್ಕೆ ಸಾಗುತ್ತಾ ಕಡೆಗೆ ಸಂಪೂರ್ಣವಾಗಿ ನಾಶವಾಗುತ್ತವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.